ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದು 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಆ 3ನೇ ಅಧ್ಯಾಯವು ಉತ್ಪಾದನಾ ಮತ್ತು ವೆಚ್ಚ. ಈ ಉತ್ಪಾದನಾ ಮತ್ತು ವೆಚ್ಚದ ಸಿದ್ಧಾಂತದಲ್ಲಿ ನಾವು ಇಂದು ದಿ ಪ್ರತಿಫಲದ ನಿಯಮಗಳು ಇವುಗಳ ಕುರಿತು ಅಧ್ಯಯನ ಮಾಡೋಣ. ಈ ಪ್ರತಿಫಲದ ನಿಯಮ ಅಂದರೆ ರಿಟರ್ನ್ಸ್ ಟು ಸ್ಕೇಲ್, ಪ್ರತಿಫಲದ ನಿಯಮ. ಪ್ರತಿಫಲದ ನಿಯಮ, ಈ ಪ್ರತಿಫಲದ ನಿಯಮವನ್ನು ನಾವು ಮುಖ್ಯವಾಗಿ 3 ಪ್ರಕಾರಗಳನ್ನಾಗಿ ವಿಂಗಡಿಸುತ್ತೇವೆ. ಅವುಗಳೆಂದರೆ, 1 ಸ್ಥಿರ ಪ್ರತಿಫಲದ ನಿಯಮ, ಇನ್ನೊಂದು ಏರಿಕೆ ಪ್ರತಿಫಲದ ನಿಯಮ, 3ನೆಯದು ಇಳಿಕೆ ಪ್ರತಿಫಲದ ನಿಯಮ. ಇವು 3 ನಾವು ವಿವಿಧ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆಯು 1 ಸಮ ಪ್ರಮಾಣದಲ್ಲಿ, 1 ಏರಿಕೆ ಪ್ರಮಾಣದಲ್ಲಿ, ಇನ್ನೊಂದು ಇಳಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದರೆ ಅಥವಾ ಕಡಿಮೆ ಇದ್ದರೆ ಅಥವಾ ಸಮವಾಗಿದ್ದರೆ ಇವುಗಳಿಗೆ ಇಲ್ಲಿ ಸ್ಥಿರ ಪ್ರತಿಫಲದ ನಿಯಮ, ಏರಿಕೆ ಪ್ರತಿಫಲದ ನಿಯಮ ಮತ್ತು ಇಳಿಕೆ ಪ್ರತಿಫಲದ ನಿಯಮ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿಫಲದ ನಿಯಮವು ಉದ್ಭವಿಸಲಿಕ್ಕೆ ಹಲವಾರು ಕಾರಣಗಳದಾವೆ. ಏನು ಕಾರಣಗಳದಾವೆ ಅಂದ್ರೆ, ಇಲ್ಲಿ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಪ್ರತಿಫಲದ ನಿಯಮ 3 ಯಾಕೆ ಉದ್ಭವಿಸಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಮೊದಲನೇದಾಗಿ ಯಾವುದೊಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಉಳಿದೆಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಅಲ್ಲಿ ಪ್ರತಿಫಲ ಹೆಚ್ಚು ಕಡಿಮೆಯಾಗಲಿಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಎಲ್ಲ ಉತ್ಪಾದನಾಂಗಗಳ ಬದಲಾವಣೆಯ ಅಥವಾ ಸಮ ಪ್ರಮಾಣದಲ್ಲಿ ನಾವು ಹಂಚಿಕೆ ಮಾಡಿದೀವಿ ಅಂದರೆ ಅಲ್ಲಿ ಪ್ರತಿಫಲದ ನಿಯಮಗಳು ಹೆಚ್ಚುತ್ತಾ ಹೋಗಿ ಅಥವಾ ಕಡಿಮೆ ಹೋಗುತ್ತಾ ಅಥವಾ ಸಮ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗ್ತದೆ. ಇದು ಒಂದು ದೀರ್ಘಾವಧಿಯಲ್ಲಿ ಸಂಭವಿಸುವಂತಹ ಪ್ರತಿಫಲದ ನಿಯಮಗಳು ಇವು. ಇಲ್ಲಿ ಪ್ರತಿಫಲದ ನಿಯಮಗಳನ್ನು ಮುಖ್ಯವಾಗಿ ನಾವು 3 ಪ್ರಕಾರವನ್ನಾಗಿ ವಿಂಗಡಿಸಿದ್ದೀವಿ. ಮೊದಲನೇದಾಗಿ ಏನಿದೆ, ಇಲ್ಲಿ ಸ್ಥಿರ ಪ್ರತಿಫಲದ ನಿಯಮ. ಸ್ಥಿರ ಪ್ರತಿಫಲದ ನಿಯಮ. ಸ್ಥಿರ ಪ್ರತಿಫಲದ ನಿಯಮ ಅಂದರೆ, ಇಲ್ಲಿ ವಿವಿಧ ಎಲ್ಲ ಉತ್ಪಾದನಾಂಗಗಳನ್ನು ಒಂದೇ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆಯು ಒಂದೇ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದರೆ ಅದನ್ನು ನಾವು ಸ್ಥಿರ ಪ್ರತಿಫಲದ ನಿಯಮ ಎನ್ನುತ್ತೀವಿ. ಈಗ ಒಂದನ್ನು ಸ್ಥಿರವಾಗಿಟ್ಟಿದ್ದೀವಿ, ಉಳಿದೆಲ್ಲ ಉತ್ಪಾದನಾಂಗಗಳನ್ನು ಒಂದೇ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆಯು ಸಮ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋದರೆ ಅದಕ್ಕೆ ಸ್ಥಿರ ಪ್ರತಿಫಲದ ನಿಯಮ ಎಂದು ಕರೆಯುತ್ತೇವೆ. ವೆನ್ ಎ ಪ್ರೊಫೆಷನಲ್ ಇನ್ಕ್ರೀಸ್ ಇನ್ ಆಲ್ ದ ಇನ್ಪುಟ್ಸ್ ರಿಸಲ್ಟ್ಸ್ ಇನ್ ಎ ಇನ್ಕ್ರೀಸ್ ಇನ್ ಔಟ್ಪುಟ್ ಬೈ ಎ ಸೇಮ್ ಪ್ರೊಪೋರ್ಷನ್ಸ್ ದಿ ಪ್ರೊಡಕ್ಷನ್ ಫಂಕ್ಷನ್ ಇಸ್ ಸೇಡ್ ಟು ಆರ್ ಡಿಸ್ಪ್ಲೇ ದಿ ಪ್ರೊಡಕ್ಷನ್ ಫಂಕ್ಷನ್ ಇಸ್ ಸೇಡ್ ಟು ದಿ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ವಿವಿಧ ಉತ್ಪಾದನಾಂಗಗಳನ್ನು ಒಂದೇ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಹೋದರೆ ಅಥವಾ ಹೆಚ್ಚಿಸುತ್ತಾ ಹೋದರೆ ಅಲ್ಲಿ ಉತ್ಪಾದನೆಯು ಒಂದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋದರೆ ಅದಕ್ಕೆ ಸ್ಥಿರ ಪ್ರಮಾಣದ ಪ್ರತಿಫಲ ಎಂದು ಕರೆಯುತ್ತೀವಿ. ಇನ್ನು ಎರಡನೆಯದು ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, IRS ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ ಏರಿಕೆ ಪ್ರತಿಫಲದ ನಿಯಮ. ಏರಿಕೆ ಪ್ರತಿಫಲದ ನಿಯಮವು ಇಲ್ಲಿಯೂ ಸಹಿತ
ಎಲ್ಲ ವಿವಿಧ ಉತ್ಪಾದನಾಂಗಗಳನ್ನು ಒಂದೇ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದರೆ ಅಲ್ಲಿ ಉತ್ಪನ್ನವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದರೆ ಅದಕ್ಕೆ ಇನ್ಕ್ರೀಸಿಂಗ್ ಆರ್ ಲಾರ್ಜರ್ ಪ್ರೊಪೋರ್ಷನ್ಸ್ ಅಂತ ಕರೀತಾರೆ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಹೋದಂತೆ ಅಥವಾ ತೊಡಗಿಸುತ್ತಾ ಹೋದಂತೆ ಇಲ್ಲಿ ಉತ್ಪಾದನೆಯು ಅಥವಾ ಉತ್ಪನ್ನವು ಹೆಚ್ಚಳವಾಗುತ್ತಿದ್ದರೆ ಅದನ್ನು ಏರಿಕೆಯ ಪ್ರತಿಫಲ ಎಂದು ಕರೆಯುತ್ತೇವೆ. ಇದನ್ನು ಉತ್ಪಾದನಾ ಬಿಂಬಕವು ಏರಿಕೆಯ ಪ್ರತಿಫಲ ಎಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ. ಇಲ್ಲಿ ಮೂರನೇದು ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಅಂದರೆ ಇಳಿಕೆಯ ಪ್ರತಿಫಲದ ನಿಯಮವು. ಇಳಿಕೆಯ ಪ್ರತಿಫಲದ ನಿಯಮವು ಇಲ್ಲಿ ಸಹಿತ ವಿವಿಧ ಎಲ್ಲ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಉಪಯೋಗಿಸುತ್ತಾ ಅಥವಾ ತೊಡಗಿಸುತ್ತಾ ಹೋದಂತೆ ಇಲ್ಲಿ ಉತ್ಪನ್ನವು ಕಡಿಮೆಯಾಗುತ್ತಾ ಹೋದರೆ ಅದಕ್ಕೆ ಇಳಿಕೆಯ ಪ್ರತಿಫಲದ ನಿಯಮವೆಂದು ಕರೆಯುತ್ತೇವೆ. ಇಳಿಕೆಯ ಪ್ರತಿಫಲದ ನಿಯಮವೆಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ಎಲ್ಲ ಮೂರು ಹಂತಗಳಲ್ಲಿ ವಿವಿಧ ಉತ್ಪಾದನಾಂಗಗಳನ್ನು ಒಂದೇ ಪ್ರಮಾಣದಲ್ಲಿ ತೊಡಗಿಸುತ್ತಾ ಉಪಯೋಗಿಸುತ್ತಾ ಹೋಗಿದ್ದೇವೆ. ಆದರೆ ಉತ್ಪನ್ನದಲ್ಲಿ ಮಾತ್ರ ಒಂದು ಒಂದೇ ಪ್ರಮಾಣದಲ್ಲಿ ಉದ್ಭವ ಆಗಿದೆ, ಇನ್ನೊಂದು ಹೆಚ್ಚಳವಾಗಿದೆ, ಇನ್ನೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಉದ್ಭವಿಸುತ್ತಾ ಹೋಗಿದೆ. ಇವುಗಳನ್ನೇ ಮೂರು ಪ್ರಕಾರದ ಸ್ಥಿರ, ಏರಿಕೆ ಮತ್ತು ಇಳಿಕೆ ಪ್ರತಿಫಲ ನಿಯಮಗಳೆಂದು ಕರೆಯುತ್ತೇವೆ. ಈ ರೀತಿಯಾಗಿ ವಿವಿಧ ಉತ್ಪಾದನಾಂಗಗಳು ಒಂದನ್ನು ಸ್ಥಿರವಾಗಿಟ್ಟರೆ ಉಳಿದೆಲ್ಲವುಗಳನ್ನು ಹೆಚ್ಚಿಸ್ತಾ ಹೋದರೆ ಇಲ್ಲಿ ಆಗುವಂಥ ಬದಲಾವಣೆಯೇ ಸ್ಥಿರ ಬದಲಾವಣೆ, ಸ್ಥಿರ ಪ್ರತಿಫಲದ ಬದಲಾವಣೆ ಅಥವಾ ಸ್ಥಿರ ಪ್ರತಿಫಲದ ನಿಯಮ, ಏರಿಕೆ ಪ್ರತಿಫಲದ ನಿಯಮ ಮತ್ತು ಇಳಿಕೆ ಪ್ರತಿಫಲದ ನಿಯಮ ಎಂದು ಕರೆಯುತ್ತೀವಿ. ಇವುಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡು ಪರೀಕ್ಷೆ ಮುಗಿಯುವವರೆಗೆ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆ ಬಂದಾಗ ನೆನಪಿಸಿಕೊಂಡು ತಾವು ಪ್ರಶ್ನೆ ಬಂದಾಗ ಇದನ್ನು ಸರಿಯಾಗಿ ಬರೆದು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ. ಕೊನೆಯದಾಗಿ ವಿನಂತಿಸುವುದೇನೆಂದರೆ, ಇಲ್ಲಿಯವರೆಗೆ ನಾನು ಮೂರು ಅಧ್ಯಾಯಗಳನ್ನು ಪೂರ್ಣ ಮಾಡಿದ್ದೇನೆ. ಅವುಗಳ ಎಲ್ಲ ಪ್ರಶ್ನೆಗಳು ನಿಮ್ಮ ಮನದಟ್ಟಾಗುವಂತೆ ನಾನು ತಿಳಿಸಿದ್ದೇನೆ. ಅಲ್ಲಿ ಎಲ್ಲ ಪ್ರಶ್ನೆಗಳಿಗೆ NCERT ಕ್ವಶನ್ಸ್ ಏನಿವೆ ಅಲ್ಲ ಅವುಗಳನ್ನೆಲ್ಲ ಬಿಡಿಸಿದ್ದೇನೆ. ನನ್ನ ಹಾಗೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಅವಧಿಗಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ನನ್ನ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.